ನನಗೆ ರಾಜ್ಯದ ಎಲ್ಲ ಜನರ ರಕ್ಷಣೆ ಮುಖ್ಯ. ಎಂದಿಗೂ ವಿಷ ಬೀಜವನ್ನ ಬಿತ್ತುವವರನ್ನ ನಾನು ಬೆಂಬಲಿಸಲ್ಲ, ಸಾವಿನಲ್ಲಿ ಎಂದೂ ಕೂಡ ರಾಜಕೀಯವನ್ನ ಮಾಡೋದಿಲ್ಲ ಅಂತ ಯಡಿಯೂರಪ್ಪ ಟ್ವೀಟ್ಗೆ ಗೃಹ ಸಚಿವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಜನರಿಗೆ ಯಾವಾಗಲೂ ಒಳಿತನ್ನ ಬಯಸುವವನು, ನನ್ನ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸಿಕೊಂಡಿದ್ದೀರಿ ಅಂತ ಅಧಿಕಾರಿಗಳು ತಿಳಿಸಿದ ಹಾಗೆ ಮಾಧ್ಯಮಕ್ಕೆ ಹೇಳಿದ್ದೆ. ಘಟನೆ ವಿವರಿಸುವಾಗ ಮಾರಕಾಸ್ತ್ರ ಬಳಸಲಿಲ್ಲ ಅಂತ ಅಂದಿದ್ದೆ. ಸ್ಕ್ರೂ ಡ್ರೈವರ್ ಬಳಸಿ ಆತನನ್ನ ಹತ್ಯೆಗೈದಿದ್ದಾರೆ. ಅವರೆಲ್ಲರೂ ಕೂಡ ಸ್ನೇಹಿತರು, 3 ತಿಂಗಳಿನಿಂದ ಜಗಳವಾಡ್ತಾ ಇದ್ರು. ಅವರ ಮನೆಯವರ ನೋವು ತುಂಬೋಕೆ ಸಾಧ್ಯವಿಲ್ಲ ಅಂತ ಹೇಳಿಕೆ ಕೊಡ್ತಾ ಮನಸ್ಸಿಗೆ ನೋವನ್ನ ಮಾಡಬೇಡಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಂತೋಷ್, ಬಿಜೆಪಿ ಕಾರ್ಯಕರ್ತ ಸಂತೋಷ್ ನನ್ನ ನಿನ್ನೆ 4 ದುಷ್ಕರ್ಮಿಗಳು ಹಲ್ಲೆ ಮಾಡಿ ಕೊಲೆಯನ್ನ ಮಾಡಿದ್ರು. ಸ್ಕ್ರೂ ಡ್ರೈವರ್ ಇಂದ ಆತನ ಕಾಲಿಗೆ ಚುಚ್ಚಿ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿದ್ರು. ಆನಂತರ ಚಿಕಿತ್ಸೆ ಫಲಕಾರಿಯಾಗದೆ ಸಂತೋಷ್, ಬಿಜೆಪಿ ಕಾರ್ಯಕರ್ತ ಸಂತೋಷ್ ಮೃತಪಟ್ಟಿದ್ದ. ಈ ಹಿನ್ನೆಲೆಯಲ್ಲಿ ಮಾರಕಾಸ್ತ್ರಗಳನ್ನ ಬಳಸಿದ್ದ ಬಗ್ಗೆ ಅವರು ಯಡಿಯೂರಪ್ಪ ಟ್ವೀಟ್ ಅನ್ನ ಕೂಡ ಮಾಡಿದ್ರು. ಇದಕ್ಕೆ ಗೃಹ ಸಚಿವರು ಇದೀಗ ಸ್ಪಷ್ಟನೆಯನ್ನ ನೀಡಿದ್ದಾರೆ. ನನಗೆ ರಾಜ್ಯದ ಎಲ್ಲ ಜನರ ರಕ್ಷಣೆ ಮುಖ್ಯ, ನಾನು ಯಾರಿಗೂ ಕೂಡ ನೋವನ್ನ ಉಂಟು ಮಾಡೋಕೆ ನನಗೆ ಇಷ್ಟ ಇಲ್ಲ. ಘಟನೆಯನ್ನ ವಿವರಿಸುವಾಗ ಮಾರಕಾಸ್ತ್ರ ಬಳಸಲಿಲ್ಲ ಅಂತ ಹೇಳಿದ್ದೆ, ಹಾಗಾಗಿ ಈ ನನ್ನ ಮಾತನ್ನ ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆ ಅಂತ ಇದೀಗ ರಾಮಲಿಂಗ ರೆಡ್ಡಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ಜಗದೀಶ್. ಜಗದೀಶ್, ನಿನ್ನೆ ಸಂತೋಷ್ ಹತ್ಯೆಗೆ ಸಂಬಂಧಪಟ್ಟಂತೆ ರಾಜಕೀಯವಾಗಿ ಕೂಡ ಆಚೆ ಈಚೆ ಟಾಂಗ್ ಅನ್ನು ಕೂಡ ನೀಡಲಾಗ್ತಾ ಇದೆ, ಇದಕ್ಕೆ ಸ್ಪಷ್ಟನೆಯನ್ನು ಇದೀಗ ರಾಮಲಿಂಗ ರೆಡ್ಡಿ ನೀಡಿದ್ದಾರೆ. ಏನಿದೆ ಅಪ್ಡೇಟ್ಸ್? ಲೀನಶ್ರೀ, ನಿನ್ನೆ ನಡೆದಿರತಕ್ಕಂತಹ ಸಂತೋಷ್ ಸಾವಿನ ಪ್ರಕರಣ ಸಂಬಂಧಪಟ್ಟ ಹಾಗೆ ನಿನ್ನೆ ರಾಮಲಿಂಗ ರೆಡ್ಡಿ ಅವರು ಒಂದು ಪ್ರೆಸ್ ಕಾನ್ಫರೆನ್ಸ್ ನ ಮಾಡ್ತಾರೆ. ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಕೆಲವೊಂದು ಹೇಳಿಕೆಗಳನ್ನು ನೀಡ್ತಾರೆ. ಅದೇ ಹೇಳಿಕೆಗಳನ್ನ ಇಟ್ಕೊಂಡು ರಾಜ್ಯಾಧ್ಯಕ್ಷ ಬಿಜೆಪಿ ರಾಜ್ಯಾಧ್ಯಕ್ಷ ಇರತಕ್ಕಂತಹ ಬಿಎಸ್ ಯಡಿಯೂರಪ್ಪನವರು ಒಂದು ಹೇಳಿಕೆನೋ ಟ್ವೀಟ್ ನ ಮಾಡ್ತಾರೆ ನಿನ್ನೆ. ಅದರಲ್ಲಿ ಏನಂತ ಬರ್ಕೊಂಡಿರ್ತಾರೆ ಅಂತಂದ್ರೆ, ಸಾಯಿಸ್ಬೇಕು ಅಂತ ಇರ್ಲಿಲ್ಲ, ಸುಮ್ನೆ ಚುಚ್ಚಿದ ಅಷ್ಟೇ, ಅದಕ್ಕೇನಂತಂದ್ರೆ ಈ ರೀತಿಯಾಗಿ ಸತ್ ಹೋಗಿದ್ದಾರೆ ಅಂತ ಹೇಳಿ ಸ್ವತಃ ರಾಮಲಿಂಗಾರೆಡ್ಡಿ ಅವರೇ ಇಷ್ಟೊಂದು ಹಗುರವಾಗಿ ಹೇಳಿಕೆಗಳನ್ನ ನೀಡಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ? ಇವರು ಮುಗ್ಧ ಅಲ್ಪಸಂಖ್ಯಾತರ ಮೇಲಿನ ಪ್ರಕರಣಗಳನ್ನ ಕೈಬಿಡಲು ನಿರ್ಧರಿಸಿದ್ದು ಇಂತಹ ವಿಚಾರಗಳಿಗೆ ಬೆಂಬಲ ಕೊಡೋದಕ್ಕ ಅಂತ ಸಹಿತ ಏನಂತಂದ್ರೆ ತಮ್ಮ ಟ್ವೀಟ್ ನಲ್ಲಿ ಹಾಕೊಂಡಿರ್ತಾರೆ. ಈ ವಿಚಾರವಾಗಿ ಸ್ವತಃ ಏನಂತಂದ್ರೆ ರಾಮಲಿಂಗಾರೆಡ್ಡಿ ಅವರು ಪ್ರತಿಕ್ರಿಯೆಯನ್ನು ನೀಡಿರುವಂತದ್ದು, ನನ್ನ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸಿಕೊಳ್ಬೇಡಿ, ಅಧಿಕಾರಿಗಳು ಮತ್ತು ಪೊಲೀಸರು ಯಾವ ರೀತಿಯಾಗಿ ನನಗೆ ಮಾಹಿತಿಯನ್ನು ನೀಡಿದರೆ ಅದೇ ಮಾಹಿತಿಯನ್ನ ನಾನು ಮಾಧ್ಯಮಕ್ಕೆ ನೀಡಿದ್ದೇನೆ. ಯಾವುದೇ ಕಾರಣಕ್ಕೂ ಸಹಿತ ಇದು ನಾನು ಯಾರಿಗೂ ಸಹಿತ ತೋಳುವಂತದ್ದಲ್ಲ, ಅಥವಾ ಯಾರಿಗೂ ಏನಂದ್ರೆ ಬೆಂಬಲಿಗರಿಗೆ ಏನಂತಂದ್ರೆ ಸಪೋರ್ಟ್ ಕೊಡುವಂತದ್ದಲ್ಲ. ಹೀಗಾಗಿ ಇಂತಹ ಹೇಳಿಕೆಗಳನ್ನ ದಯವಿಟ್ಟು ಅರ್ಥೈಸಿಕೊಳ್ಳಬೇಡಿ. ಈಗಾಗಲೇ ಏನಂತಂದ್ರೆ ರಾಜಕೀಯ ವಲಯದಲ್ಲಿ ಮಾರಕಾಸ್ತ್ರಗಳನ್ನ ಬಳಸಿ ಏನಂತಂದ್ರೆ ಕೊಲೆ ಮಾಡಿದ್ದಾರೆ ಅಂತ ಹೇಳಿಕೆ ಹೇಳುವಂತದ್ದು, ನಾನ್ ಹೇಳಿರುವಂತದ್ದು ಏನು ಅಂದ್ರೆ ಸ್ಕ್ರೂ ಡ್ರೈವರ್ ಬಳಸಿ ಆತನನ್ನ ಹತ್ಯೆಗೈಲಾಗಿದೆ, ಯಾವುದೇ ಕಾರಣಕ್ಕೂ ಸಹಿತ ದೊಡ್ಡ ದೊಡ್ಡ ಮಾರಕಾಸ್ತ್ರಗಳನ್ನ ತಗೊಂಡು ಹತ್ಯೆಗೈದಿಲ್ಲ ಅಂತ ಹೇಳಿಕೆ ನೀಡೋದನ್ನ ಬಿಜೆಪಿಯ ರಾಜ್ಯಾಧ್ಯಕ್ಷರು ಮತ್ತು ಬಿಜೆಪಿಯ ಕೆಲ ನಾಯಕರು ಅದನ್ನ ತಪ್ಪಾಗಿ ಅರ್ಥೈಸಿ ಈ ರೀತಿಯಾಗಿ ಹೇಳಿಕೆಗಳನ್ನ ನೀಡ್ತಿದ್ದಾರೆ. ಕಳೆದ ಕೆಲವು ತಿಂಗಳ ಹಿಂದೆ ಈಗಾಗಲೇ ಏನಂದ್ರೆ ಅವರಿಬ್ಬರ ನಡುವೆ ಅಂದ್ರೆ ಸಂತೋಷ್ ಮತ್ತು ಅವರ ಸ್ನೇಹಿತನ ಜೊತೆ ಏನಂತಂದ್ರೆ ಜಗಳ ಇರುವಂತದ್ದು, ಅದು ವೈಯಕ್ತಿಕ ಕಾರಣಗಳಾಗಿ ಜಗಳ ಇರುವಂತದ್ದು, ಯಾವುದೇ ಕಾರಣಕ್ಕೂ ಸಹಿತ ರಾಜಕೀಯ ಜಗಳಗಳಾಗಿರ್ಲಿಲ್ಲ, ಅಥವಾ ಹಿಂದೂ ಕಾರ್ಯಕರ್ತ ಅಥವಾ ಬಿಜೆಪಿ ಕಾರ್ಯಕರ್ತನ ಒಂದು ದ್ವೇಷದ ಒಂದು ವಿಷ ಬೀಜ ಇರಲಿಲ್ಲ ಅಲ್ಲಿ, ಕೇವಲ ವೈಯಕ್ತಿಕ ಕಾರಣ ಇರೋದ್ರಿಂದ. ಹಾಗಾಗಿ ಅವರಿಬ್ಬರ ನಡುವೆ ಕಿತ್ತಾಟವನ್ನ ರಾಜಕೀಯವಾಗಿ ಬಳಸ್ಕೊಳ್ಬಾರ್ದು ಅಂತ ಹೇಳಿಕೆಗಳನ್ನ ನೀಡಿದ್ದೆ ಅಂತ ಸ್ವತಃ ರಾಮಲಿಂಗಾರೆಡ್ಡಿ ಅವರ ಪ್ರಕರಣವನ್ನ ನೀಡಿದ್ದಾರೆ ಅಂತ ಹೇಳ್ಬೋದಾಗಿದೆ. ಓಕೆ, ಧನ್ಯವಾದ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.